ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತಿನ ಲಿಟ್ರರಿ ಗುರು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸಾಹಿತ್ಯ ಪೀಠದ ಗುರುವಾಗಿ ಬಂದಿರತಕ್ಕಂಥವರು, ನಾಡಿನ ಪ್ರಖ್ಯಾತ ಕವಯಿತ್ರಿ, ಪ್ರಬಂಧಕಾರ್ತಿ, ಅನುವಾದಕಿ ಹಾಗೂ ನಿರಂತರ ಸಾಹಿತ್ಯ ಪ್ರಯೋಗಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂತಹ ಪ್ರೊಫೆಸರ್ MR ಕಮಲಾ ಅವರು. ಬರಿಯ ಬೆಳಕಿನ ಮಾತು. ಅವಳದ್ದು ನಕ್ಷತ್ರ ನಡಿಗೆ ಹೆಜ್ಜೆ ಗುರುತಿಲ್ಲ, ಬೆಂಕಿ ಮೈ ಬೆಳಕಿನ ಹಂಗಿಲ್ಲ, ಕಿಡಿನೋಟ ಕಂಡವರ ಮೇಲೆ ಕಾರುವುದಿಲ್ಲ, ಅನಂತ ಆಗಸದ ಹಾದಿ ಮೈಲುಗಲ್ಲುಗಳಿಲ್ಲ, ಸಹಯಾತ್ರಿಗಳ ನಡುವೆಯೂ ದಿಟ್ಟ ಏಕಾಂಗಿ ಪಯಣ, ಆಧಾರಕ್ಕೆ ಅರ್ಥವೇ ಇಲ್ಲ, ಶೂನ್ಯದಲ್ಲೂ ಮಿಂಚಿನೆದೆ ಹೊಳಪಿನ ಹೊನಲು, ಜೋಲಿಯೋ ಡಿಕ್ಕಿಯೋ ಹೊಡೆದು ಬೀಳುವುದಿಲ್ಲ, ಬೀಳಿಸುವುದೂ ಇಲ್ಲ, ಉರಿಮೈ ಹೊತ್ತ ಮರುಳಿ ಮುನ್ನಡೆಯುತ್ತಾಳೆ, ಕೊಂಬು ಕಹಳೆ ಇರದೆ, ಒಳ ಹೊರಗೆ ಹಗಲಿರುಳು ಬರಿಯ ಬೆಳಕಿನ ಮಾತು. ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ತೇನೆ. ನಮಸ್ಕಾರ ಮೇಡಮ್, ನಿಮಗೆ ಈ ಲಿಟ್ರರಿ ಗುರು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಪ್ರೊಫೆಸರ್ MR ಕಮಲಾ ಅಂದ ತಕ್ಷಣವೇ ಅವರ ಶಕುಂತಲೋಪಾಖ್ಯಾನ, ಜಾಣೆ ಮತ್ತಿತರ ಕವಿತೆಗಳು ಅಥವಾ ಮಾರಿಬಿಡಿ ಇತ್ಯಾದಿ ಕವಿತಾ ಸಂಕಲನಗಳು ನೆನಪಿಗೆ ಬರೋದು ಮಾತ್ರ ಅಲ್ಲ, ಕನ್ನಡಕ್ಕೆ ಮೊದಲಿಗೆ ಆಫ್ರಿಕನ್ ಸಾಹಿತ್ಯವನ್ನು ಅನುವಾದದ ಮೂಲಕ ಪರಿಚಯಿಸಿದ ಬಹಳ ಅಪರೂಪದ ಅನುವಾದಕಿಯಾಗಿ ಕೂಡ ನಮಗೆ MR ಕಮಲಾ ಅವರು ಮುಖ್ಯರು. ತೀರಾ ಇತ್ತೀಚಿನ ದಿನಗಳಲ್ಲಿ ತಮ್ಮ ಸೃಜನಶೀಲ ಪ್ರತಿಭೆಯನ್ನು ಗದ್ಯ ಸಾಹಿತ್ಯಕ್ಕೂ ಅದರಲ್ಲೂ ವಿಶೇಷವಾಗಿ ಪ್ರಬಂಧ ಸಾಹಿತ್ಯಕ್ಕೆ ಮೀಸಲಾಗಿಟ್ಟಂತಹ ಮತ್ತು ನಿರಂತರವಾದ ಕಾವ್ಯ ಪ್ರಯೋಗವು ಯಾವುದೋ ಒಂದು ಬಗೆಯ ಬರಹದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅದನ್ನು ನಾಡಿನಾದ್ಯಂತ ಮೀಡಿಯಾಗಳ ಮೂಲಕ ಪಸರಿಸ್ತಾ, ಸಂವಾದ ಮಾಡ್ತಾ, ಅನುವಾದ ಮಾಡ್ತಾ, ಸದಾ ತಮ್ಮನ್ನು ತಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಸಾಹಿತ್ಯ ಪರಂಪರೆಯ ಜೊತೆ ನಿರಂತರವಾಗಿ ಒಡನಾಟ ಇಟ್ಕೊಂಡಿರ್ತಕ್ಕಂತಹ ಪ್ರೊಫೆಸರ್ MR ಕಮಲಾ ಅಂದ ತಕ್ಷಣವೇ ಇಡೀ ನಾಡಿಗೆ ಚಿರಪರಿಚಿತರು. ಒಂದು ಅದಕ್ಕೆ ಅವರ ಕವಿತೆಗಳು, ಅವರ ಅನುವಾದ ಕಾರಣ, ಆದರೆ ಮತ್ತೊಂದು ನಗುಮುಖದ ಅವರ ವ್ಯಕ್ತಿತ್ವ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ಮೇಡಮ್ ನಿಮ್ಮ ಕಾವ್ಯದ ಬಗ್ಗೆ, ಪ್ರಬಂಧಗಳ ಬಗ್ಗೆ, ಅನುವಾದದ ಬಗ್ಗೆ ಸಾಕಷ್ಟು ನಾವು ಮಾತನಾಡ್ತಾನೇ ಬಂದಿದ್ದೀವಿ ಹಲವಾರು ಸಂದರ್ಭಗಳಲ್ಲಿ. ವಿಶೇಷವಾಗಿ ನನಗೆ ನೀವು ಇತ್ತೀಚೆಗೆ ಗದ್ಯಗಂಧಿ ಈ ಒಂದು ಪ್ರಕಾರದಲ್ಲಿ ನೀವು ಮಾಡಿರ್ತಕ್ಕಂಥ ಪ್ರಯೋಗಗಳಿದೆಯಲ್ಲ, ಅದು ವಿಶೇಷವಾದ ಒಂದು ಸಾಹಿತ್ಯದ ಸಂದರ್ಭ ಅಂತ ನಾನು ಭಾವಿಸಿದ್ದೇನೆ. ಯಾಕಂತಂದರೆ ಯಾವುದೇ ಒಂದು ಪ್ರಕಾರ ಈ ಥರ ಹೊಸದಾಗಿ ಶುರುವಾದಾಗ ನಿಧಾನಕ್ಕೆ ಓದುಗರ ಗಮನ ಸೆಳೀತಕ್ಕಂಥದ್ದು, ನಾಳೆ ಅದೊಂದು ದೊಡ್ಡ ಪ್ರಕಾರವಾಗಿ ಆಗಿ ನಿಲ್ಲೋದಕ್ಕೆ ನೀವಿವತ್ತು ಪಡ್ತಾ ಇರತಕ್ಕಂತಹ ಶ್ರಮ ಮತ್ತು ನಿಮ್ಮ ಸೃಜನಶಕ್ತಿಯ ಪ್ರತಿಭೆ ಇದೆಯಲ್ಲ, ಅದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ದಯಮಾಡಿ ಗದ್ಯಗಂಧಿಯ ಬಗ್ಗೆ ನಿಮ್ಮ ಪರಿಕಲ್ಪನೆ, ನಿಮ್ಮ ಮನಸ್ಸಿನ, ನಿಮ್ಮ ಮನೋಭಿತ್ತಿಯಲ್ಲಿರ್ತಕ್ಕಂತಹ ಚಿತ್ರಗಳೇನು, ಯಾಕೆ ನೀವು ಆ ಪ್ರಕಾರವನ್ನು ಇವತ್ತಿನ ಮಾಧ್ಯಮವಾಗಿ, ಇವತ್ತಿನ ಅಗತ್ಯವಾಗಿ ಪರಿಭಾವಿಸಿದಿರಾ, ಇದನ್ನು ಕುರಿತು ಕೆಲವು ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಕೇಳ್ತೇನೆ ಮೇಡಮ್. ಖಂಡಿತ ಸತ್ಯನಾರಾಯಣ್. ನನಗೆ ಮೊಟ್ಟ ಮೊದಲಿಗೆ ನೆನಪಿಗೆ ಬರೋದು ಅಂದರೆ 20ನೇ ಶತಮಾನದಲ್ಲಿ ಈ ಗದ್ಯ ಗಂಧಿ ಪ್ರಕಾರವನ್ನು ಬಹಳವಾಗಿ ಪ್ರಚುರಪಡಿಸಿದ ಖಲೀಲ್ ಗಿಬ್ರಾನ್, ಅರಬ್ ಕವಿ. ನಾನು ಈ ರೀತಿಯ ಕವಿತೆಗಳನ್ನು ಬರಿಬೇಕಾದರೆ ಇದು ಪದ್ಯಗಂಧಿ ಬರಹಗಳು, ಗದ್ಯಗಂಧಿ ಕವಿತೆಗಳು ಅಂತ ಅನೇಕರು ನನ್ನನ್ನು ಪ್ರಶ್ನೆ ಮಾಡಿದರು. ಆದರೆ ಅದಕ್ಕೆ ಸರಿಯಾದ ಹೆಸರನ್ನು ಕೊಟ್ಟವರು ನೀವೇ. ನನ್ನ ಪುಸ್ತಕಕ್ಕೆ ನಾನು ಗದ್ಯಗಂಧಿ ಅಂತ ಹೆಸರಿಟ್ಟಿದ್ದೆ ನಿಮ್ಮ ಸಲಹೆಯ ಮೂಲಕ, ಅದಕ್ಕಾಗಿ ಕೃತಜ್ಞಳಾಗಿದ್ದೀನಿ. ಖಲೀಲ್ ಗಿಬ್ರಾನ್ನ ಒಂದು ಮಾತನ್ನು ನಾನು ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆತ ಒಂದು ಕವಿತೆಯಲ್ಲಿ ಹೇಳ್ತಾನೆ, ನನಗೆ ಬದುಕು ತುಂಬ ಗದ್ಯಾತ್ಮಕವಾಗಿದ್ದಾಗ ಅದನ್ನು ಕಾವ್ಯ ಮಾಡ್ತೀನಿ, ಅದು ಕಾವ್ಯಾತ್ಮಕವಾಗಿದ್ದಾಗ ನಾನು ಅದನ್ನು ಗದ್ಯ ಮಾಡ್ತೀನಿ.
ಅಂದರೆ ಅವನ ಅರ್ಥ ಏನು ಅಂದರೆ ಬದುಕಿನಲ್ಲೇ ಗದ್ಯನೂ ಇದೆ ಪದ್ಯನೂ ಇದೆ, ಆ ಬದುಕಿನಲ್ಲಿರುವ ಗದ್ಯ ಪದ್ಯದ ಮಿಶ್ರಣವನ್ನು ನನ್ನ ಕಾವ್ಯದಲ್ಲೂ ಯಾಕೆ ತರಬಾರ್ದು ಅನ್ನುವ ಒಂದು ಆಲೋಚನೆಯನ್ನು ಆತ ಹೇಳೋದು. ಹಾಗೆ ನೋಡಿದರೆ ಗದ್ಯಗಂಧಿ ಕನ್ನಡಕ್ಕೂ ಹೊಸತು ಅಂತ ನಾನು ಅಂದ್ಕೊಂಡಿಲ್ಲ. ನಾನು ಮಾಡ್ತಿರೋದು ವಿಭಿನ್ನ ಪ್ರಯೋಗ ಇರ್ಬೋದು. ನಮ್ಮ ಚಂಪು ಕಾವ್ಯದಲ್ಲಿಯೇ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿದೆ. ನೀವು ನಾವು ಪಾಠ ಮಾಡಿದ್ದೀವಿ, ಪಾಠ ಮಾಡುವಾಗ ಗದ್ಯ ಭಾಗವನ್ನು ಓದುವಾಗ ಇಲ್ಲಿ ಪದ್ಯ ಇದೆ ಅನ್ನಿಸ್ತಾ ಇರುತ್ತೆ, ಪದ್ಯ ಭಾಗವನ್ನು ಓದುವಾಗ ಇಲ್ಲಿ ಗದ್ಯ ಇದೆ ಅನ್ಸುತ್ತೆ. ಹೇಗೆ ಬದುಕು, ಬರಹ, ಕಾವ್ಯ, ಗದ್ಯ ಯಾವುದೂ ಬೇರೆ ಅಲ್ಲ ಅಂತ ಅನ್ನಿಸಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು, ಅದರಿಂದ ನಾನು ತುಂಬ ಪ್ರಭಾವಿತಳಾಗಿದ್ದೀನಿ. ಆದರೆ ನನ್ನದು ಸ್ವಲ್ಪ ಭಿನ್ನ ನೆಲೆಯದ್ದು. ಅಂದರೆ ನಾನು ಗದ್ಯಗಂಧಿ ಬರೆಯುವಾಗ ಏನು ಯೋಚನೆ ಮಾಡಿದೆ ಅಂದರೆ, ನನ್ನ ವಿಶಿಷ್ಟವಾದ ಅನುಭವಗಳು ಏನಿದೆಯೋ, ಆಮೇಲೆ ನಾನು ಓದಿದ ಕತೆ, ನಾನು ಆಡಿದ ಆಟ, ಇದೆಲ್ಲವನ್ನು ಮತ್ತೆ ಬರೆದಾಗ, ಪದಗಳನ್ನು ಬಳಸಿ ಬರೆದಾಗ ಅದು ವಾಚ್ಯವಾಗದೆ ಒಂದು ಧ್ವನಿಯನ್ನು ಕೊಡಬೇಕು. ಧ್ವನಿಯನ್ನು ಕೊಡೋದ್ರ ಜೊತೆಗೆ ಅದಕ್ಕೆ ಒಂದು ಸಮಕಾಲೀನತೆಯ ಸ್ಪರ್ಶ ಕೂಡ ಇರಬೇಕು. ನನ್ನ ವರ್ತಮಾನದ ತಲ್ಲಣಗಳನ್ನು, ಸಂಕಟಗಳನ್ನು, ನನ್ನ ಸಂವೇದನೆಗಳನ್ನು ಭಾವೋಜ್ವಲವಾಗಿ ಪ್ರಕಟಪಡಿಸೋದಕ್ಕೆ ನನಗೆ ಗದ್ಯಗಂಧಿ ತುಂಬ ಒಳ್ಳೆಯ ಮಾರ್ಗ ಅಂತ ಅನ್ನಿಸ್ತು. ಹೀಗಾಗಿ ನಾನು ಗದ್ಯಗಂಧಿ ಕವಿತೆಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅದನ್ನು ಸುಮಾರು 150 ಕವಿತೆಗಳನ್ನು ಇದುವರೆಗೂ ಬರೆದಿದ್ದೀನಿ. ಅದಕ್ಕೆ ಸಾಹಿತ್ಯ ವಲಯದಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಯಾಕಂತಂದರೆ ನೀವು ಬರೆದಿದ್ದನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಾ, ಅದಕ್ಕೆ ಬರೋ ಪ್ರತಿಕ್ರಿಯೆ ಒಂದು, ನಿಮ್ಮ ಬರಹ ಬಂತು ಅಂತಂದರೆ 150-200 ಕಾಮೆಂಟ್ಸ್ ಬಂದಿರುತ್ತೆ, ಮತ್ತು ಅದು ಚರ್ಚೆ ಕೂಡ ಆಗ್ತಾ ಇರುತ್ತೆ ಅಂತ. ಆಮೇಲೆ ಆ ಥರದ ಒಂದು ಟ್ರೆಂಡನ್ನು ಸೆಟ್ ಮಾಡೋದಕ್ಕೆ ಇದು ಎಷ್ಟು ಅನಿವಾರ್ಯ ಅಂಥೇಳಿ ನನಗೆ. ನಿಮ್ಮ ಸಮಕಾಲೀನರಲ್ಲಿ ನಿಮ್ಮ ಬಗ್ಗೆ ವಿಶೇಷವಾಗಿ ಯಾಕೆ ಪ್ರೀತಿ ಅಂತಂದರೆ, ಫೇಸ್ಬುಕ್ಕಿನಂತಹ ಮೀಡಿಯಾನ ತುಂಬ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇರ್ತಾರೆ. ನಾವು ಅಯ್ಯೋ ಫೇಸ್ಬುಕ್ ಆ ಸಮಯ ಹಾಳು, ಸಾಹಿತ್ಯ ಅದು ಓದಿನ ದೊಡ್ಡ ಶತ್ರು, ಈ ಥರ ಎಲ್ಲ ಭಾವಿಸ್ತಿದ್ರೆ ನೀವು ಅದನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಾ ಅನ್ನೋದು ಒಂದು. ನಂಗೆ ಈ ಕ್ಷಣಕ್ಕೆ ನೆನಪಿಗೆ ಬಂದಿದ್ದು ನಿಮ್ಮ ಮಾರಿಬಿಡಿ ಸಂಕಲನ ಕೂಡ. ಯಾಕಂತಂದರೆ ನೀವು ಆ ಮಾರಿಬಿಡಿ ಸಂಕಲನಕ್ಕೆ ಮತ್ತು ಹಿಂದಿನ ಕವಿತಾ ಸಂಕಲನಕ್ಕೆ ಹೆಚ್ಚು ಕಡಿಮೆ 2 ದಶಕಗಳ ಗ್ಯಾಪ್ ತಗೊಂಡ್ರಿ. ಅದು ತಾಯಿಯಾಗಿ, ಪತ್ನಿಯಾಗಿ, ಅದ್ರ ಜೊತೆಗೆ ಅನುವಾದಗಳನ್ನು ಮಾಡಿದ್ರಿ, ಆದರೆ ಕ್ರಿಯೇಟಿವ್ ರೈಟಿಂಗ್ ಅಂತ. ಆದರೆ ಮಾರಿಬಿಡಿ ಬಂದಾಗ ತಕ್ಷಣಕ್ಕೆ ಆ ಕಾಲಮಾನ ಅಂತ ಹೇಳಿದ್ರಲ್ಲ, ಕಾಲದ ಸ್ಪರ್ಶ ಅಂಥೇಳಿ, ಆ ಡಿಜಿಟಲೀಕರಣದ ತಲ್ಲಣಗಳನ್ನು ನೀವು ಅದರಲ್ಲಿ ತಂದಿದ್ದು. ಮಾರಿಬಿಡಿ ಕವಿತೆ ಇರ್ಬೋದು, ಅಥವಾ ಮೌನೇಶನೊಂದಿಗೆ ವಾಕಿಂಗ್ ಇರ್ಬೋದು, ಮಗಳು ಬರೆದ ಮನೆಯ ಚಿತ್ರ ಇರ್ಬೋದು, ಮುಖವಾಡಗಳಿರ್ಬೋದು, ಇದರಲ್ಲೂ ಕೂಡ ನೀವು ಅದೇ ಭಾವವನ್ನೇ ಈಗ ಗದ್ಯಗಂಧಿಯಲ್ಲಿ ಇನ್ನಷ್ಟು ವಿಸ್ತರಿಸಿದಿರಾ ಅಂತೇಳಿ ನನಗೆ ಅನ್ಸುವಂಥದ್ದು. ನಿಜ, ಮಾರಿಬಿಡಿ ಬರೆದಾಗ್ಲೇ ಅದು ಒಂದು ನನ್ನೊಳಗೆ ಬಂಡಾಯ ಇತ್ತು. ಅಂದರೆ ಆದಷ್ಟು ಸಹಜವಾಗಿ ವರ್ತಮಾನದ ಸಮಕಾಲೀನ ವಿಷಯಕ್ಕೆ ಸ್ಪಂದಿಸಬೇಕು, ಭಾಷೆಯನ್ನು ತುಂಬ ವೈಭವೀಕರಿಸೋದು ಬೇಡ, ಅತಿಯಾಗಿ ಛಂದೋಬದ್ಧ ಮಾಡೋದು ಬೇಡ, ಲಯಬದ್ಧ ಮಾಡೋದು ಬೇಡ. ಯಾಕೆಂದರೆ ಕಾಲ ನಮ್ಮ ಭಾಷೆಯನ್ನು ಕೂಡ ನಿರ್ಧಾರ ಮಾಡ್ತಾ ಇದೆ. ಅಂದರೆ ಈಗ ಹೆಚ್ಚು ಗದ್ಯಾತ್ಮಕ ಬರಹಗಳ ಕಾಲ ಏನು ಅಂತ ಅನ್ನಿಸ್ತಾ ಇತ್ತು. ಆ ಮಾದರಿಯನ್ನು ಕೂಡ ನನಗೆ ಒಡಿಬೇಕು ಅಂತ ಅನ್ನಿಸ್ತು. ಗದ್ಯಗಂಧಿಗೆ ಯಾಕೆ ಬಂದೆ ಅಂದರೆ, ಮಾರಿಬಿಡಿ ಅದು ತೀರಾ ಹಳೆಯ ಕಾಲನೂ ಅಲ್ಲ, ಹೊಸದೂ ಅಲ್ಲ, ಅದರ ಮಧ್ಯದಲ್ಲಿ ಇತ್ತು. ಆದರೆ ನನ್ನ ಫಾರ್ಮನ್ನು, ನಾನು ಕೊಟ್ಟ ರೂಪವನ್ನು ನಾನೇ ಧಿಕ್ಕರಿಸಬೇಕು ಅಂತ ಅನ್ನಿಸಿದ್ದರಿಂದ, ಒಂದು ಬಂಡಾಯದ ಗುಣದಿಂದ ಅದನ್ನು ವಿಸ್ತರಿಸಿದೆ, ಸ್ವಲ್ಪ ಆಚೆಗೂ ಬಂದೆ, ಸ್ವಲ್ಪ ಭಿನ್ನವಾಗಿಯೂ ಬರ್ದೆ ಅಂತ ನನಗೆ ಅನ್ಸುತ್ತೆ. ಈ ಥರದ ಬರಹದ ಆ ಫಾರ್ಮ್ ಏನಿದೆಯೋ ಅದರಲ್ಲಿ ನೀವು ಮಾಡಿದ ಪ್ರಯೋಗ ಅಥವಾ ಬಂಡಾಯ ಅಂತ ಹೇಳಿದ್ದು ನಿಮ್ಮ ಮೊದಲನೇ ಸಂಕಲನದಿಂದನೂ ನಾವು ಅದನ್ನು ಗುರುತಿಸಿದ್ದೀವಿ. ಯಾಕಂತಂದರೆ ಶಕುಂತಲೋಪಾಖ್ಯಾನ ಬಂದಾಗಲೇ ನೀವು ಅಷ್ಟೊತ್ತಿಗಾಗಲೇ ಪ್ರಚಲಿತದಲ್ಲಿದ್ದ ಸ್ತ್ರೀವಾದಿಯ ಚಿಂತನೆಗಳೇ, ಆದರೆ ನೀವೊಬ್ಬ ಗೃಹಿಣಿಯಾಗಿ ಪತಿಯನ್ನು ಸ್ವೀಕರಿಸೋ ಬಗ್ಗೆ, ಬದುಕನ್ನು ಸ್ವೀಕರಿಸೋ ಬಗ್ಗೆ, ಅಥವಾ ಶಕುಂತಲೆಯನ್ನು ಪರಿಭಾವಿಸೋ ಬಗ್ಗೆ ಇದನ್ನು ಹೇಳ್ತಿರ್ಬೇಕಾದ್ರೆ ನಿಮ್ಮದೇ ಆದ ಒಂದು ಫಾರ್ಮನ್ನು ಕಂಡುಹಿಡ್ಕೊಂಡಿದ್ರಿ. ಅದು ಭಾಳ ಆಶ್ಚರ್ಯ. ಯಾಕೆಂತಂದರೆ ಮೊದಲನೇ ಸಂಕಲನದಲ್ಲೇ ತುಂಬ ಪ್ರಬುದ್ಧವಾದ ಕವಿತೆಗಳನ್ನು ಕೊಟ್ಟು ಗಮನ ಸೆಳೆದಂಥವ್ರು,
ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಅನುವಾದ ನಿಮ್ಮ ಕೈನ ಹಿಡಿದು ಬಿಡ್ತು. ನನಗೆ ಒಬ್ಬ ಸೃಜನಶೀಲ ಲೇಖಕರಿಗೆ ಅನುವಾದ ಅಂದ ತಕ್ಷಣನೇ ಅದು ಮರುಸೃಷ್ಟಿನೇ ಖಂಡಿತ ಬಹಳ ದೊಡ್ಡ ಬೆಲೆಯುಳ್ಳ ಕೊಡುಗೆನೇ. ಆದರೆ ಸ್ವಂತದ್ದೇನೋ ಸೃಜನಶೀಲ ಬರವಣಿಗೆ ಬದಿಗೆ ಸರಿಯುತ್ತೇನೋ ಅಂತಂದರೆ ನೀವು ಅದನ್ನು ಬಾದರ್ ಮಾಡಲೇ ಇಲ್ಲ, ಪರವಾಗಿಲ್ಲ, ಆದರೆ ಕನ್ನಡಕ್ಕೇನೋ ಒಂದು ನಾನು ಇದನ್ನು ಮಾಡಬೇಕು ಅಂತ ಆಫ್ರಿಕನ್ ಸಾಹಿತ್ಯ ಹೆಚ್ಚು ಚರ್ಚೆ ಕೂಡ ಆಯಿತು. ಆದರೆ ಆ ದಿಸೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಬಂದ ನೆತ್ತರಲ್ಲಿ ನಿಂದ ಚಂದ್ರ, ಅದನ್ನು ಕುರಿತು ನಿಮ್ಮ ಜೊತೆ ಮಾತಾಡಬೇಕು ಅಂತ ನನಗೆ ಆಸೆ. ನೆತ್ತರಲ್ಲಿ ನಿಂದ ಚಂದ್ರ ಕೃತಿ ಇಡೀ ಜಗತ್ತಿನ ಮುಸ್ಲಿಂ ಹೆಣ್ಣು ಮಕ್ಕಳ ಆ ಒಳತೋಟಿಯನ್ನು ಕನ್ನಡಕ್ಕೆ ಕೊಟ್ಟ, ಆ ಮೂಲಕ ಒಂದು ವಿಶ್ವಾತ್ಮಕ ನೆಲೆಯನ್ನು ಆ ಮಹಿಳಾ ಸಂವೇದನೆಯನ್ನು ಕನ್ನಡಕ್ಕೆ ಜೋಡಿಸಿದ ಒಂದು ಕೃತಿ. ಅದ್ರ ಬಗ್ಗೆ ಹೇಳಿ ಮೇಡಮ್, ನಿಮಗೆ ಆ ಕವಿತೆಗಳನ್ನು ಯಾಕೆ ಅನುವಾದ ಮಾಡಬೇಕು ಅನ್ನಿಸ್ತು? ಮೂಲದಲ್ಲಿ ಆ ಕವಿತೆಗಳನ್ನು ಓದಿದ್ರಾ, ಅಥವಾ ಎಲ್ಲ ಜಗತ್ತಿನ ಹೆಣ್ಣುಮಕ್ಕಳುಗಳ ತಲ್ಲಣ ಒಂದೇ ಅಂತ ಅನಿಸಿ ನೀವು ಕನ್ನಡಕ್ಕೆ ಅದನ್ನು ಪರಿಚಯಿಸಿದ್ರಲ್ಲ, ಆ ಕುರಿತು ಕೆಲವು ಮಾತುಗಳು ನಿಮ್ಮಿಂದ ಬೇಕು ಮೇಡಮ್. ಹಾಂ, ಖಂಡಿತ. ನಾನು ಆಫ್ರಿಕನ್ ಅಮೇರಿಕನ್ ಮತ್ತು ಆಫ್ರಿಕನ್ ಅನುವಾದ ಮಾಡಿದಾಗ ಇಡೀ ಜಗತ್ತಿನಲ್ಲಿ ಹೆಣ್ಣುಮಕ್ಕಳು ಒಂದೇ ಥರ ಆಲೋಚನೆ ಮಾಡ್ತಾರೆ ಅನ್ನೋದನ್ನು ಕಂಡುಕೊಂಡಿದ್ದೆ. ಅದು ನನಗೆ ಬಹಳ ಸುಲಭವಾಗಿ ಅದರ ಒಳಹೊಕ್ಕು ಸಹಜವಾಗಿ ಅನುವಾದವನ್ನು ಮಾಡಿಬಿಟ್ಟೆ. ಆದರೆ ನೆತ್ತರಲ್ಲಿ ನೆಂದ ಚಂದ್ರ ಕವನಗಳನ್ನು ಅನುವಾದ ಮಾಡೋದು ನನಗೆ ತುಂಬ ದೊಡ್ಡ ಸವಾಲು ಅನ್ನಿಸ್ತು. ಯಾಕೆಂದರೆ ಅಲ್ಲಿಯ ಹೆಣ್ಣು ಮಕ್ಕಳು, ಇಡೀ ಜಗತ್ತಿನಲ್ಲಿ ಹೆಣ್ಣು ಮಕ್ಕಳನ್ನು ದ್ವಿತೀಯ ದರ್ಜೆಯ ಪ್ರಜೆಯಾಗಿಯೇ ನೋಡೋದು, ಅದಷ್ಟು ಸಂಕಟಗಳನ್ನು ಮೀರಿ ಅಲ್ಲಿಯ ಹೆಣ್ಣು ಮಕ್ಕಳ ಸಂಕಟಗಳು ಇನ್ನೂ ಭಿನ್ನವಾಗಿತ್ತು, ತೀವ್ರವಾಗಿತ್ತು. ಅಂದರೆ ಸಾಂಸ್ಕೃತಿಕ, ರಾಜಕೀಯ, ಧಾರ್ಮಿಕ, ಇನ್ನೂ ಎಲ್ಲ ಸಂಕೀರ್ಣ ಸಮಸ್ಯೆಗಳ ನಡುವೆ ಬದುಕ್ತಾ ಇದ್ದಾರೆ. ದೇಶದಲ್ಲಿ ಇದ್ದೂ ಕೂಡ ದೇಶ ಭ್ರಷ್ಟರಾಗಿದ್ದಾರೆ. ಕೆಲವರು ನಿಜವಾಗಿಯೇ ದೇಶ ಭ್ರಷ್ಟರಾಗಿದ್ದಾರೆ, ಮನೆಯನ್ನು ಕಳ್ಕೊಂಡಿದ್ದಾರೆ, ನೆಲೆಯನ್ನು ಕಳ್ಕೊಂಡಿದ್ದಾರೆ. ಅದರ ಜೊತೆಗೆ ಏನು ಅಂತಂದರೆ ಅವರ ಕಾವ್ಯದ ತುಂಬ ಒಂದು ಯುದ್ಧದ ಭೀತಿ, ನೆತ್ತರು, ಆ ಕರಾಳ ನೆರಳು, ಇದೆಲ್ಲ ಇದೆ. ಇದನ್ನು ಅನುವಾದ ಮಾಡೋದಕ್ಕೆ ಹೊರಡೋಣ, ಒಂದು ಸವಾಲಾಗಿ ಸ್ವೀಕರಿಸೋಣ ಅಂತ ಹೊರಟೆ. ಆದರೆ ಅರಬ್ ಹೆಣ್ಣು ಮಕ್ಕಳ ಕಾವ್ಯವನ್ನು ಅನುವಾದ ಮಾಡೋದು ತುಂಬ ತುಂಬ ಕಷ್ಟದ ಸವಾಲಿನ ಕೆಲಸ ಆಗಿತ್ತು. ಯಾಕೆ ಅಂತಂದರೆ ಅದು ಪದಶಃ ಅನುವಾದ ಮಾಡೋಕ್ಕಾಗಲ್ಲ. ಸಾಲನ್ನು, ಒಂದು ಸಾಲನ್ನು ಎರಡನೇ ಸಾಲನ್ನು ಅನುವಾದ ಮಾಡ್ತೀನಿ ಅನ್ನೋದು ಸಾಧ್ಯವೇ ಇಲ್ಲ. ನಮಗೆ ಅವರ ಸಾಂಸ್ಕೃತಿಕ ಇತಿಹಾಸ ಗೊತ್ತಿರಬೇಕು, ಅವರ ಚರಿತ್ರೆ ಗೊತ್ತಿರಬೇಕು, ಅವರ ತಲ್ಲಣಗಳು ಗೊತ್ತಿರಬೇಕು, ತಳಮಳಗಳು ಗೊತ್ತಿರಬೇಕು. ನೋಡಿ, ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಒಬ್ಬಳು ಅತೆಲ್ಲ ಅನ್ನುವಂತಹ ಕವಿ, ಅವಳು ಒಂದು ಸರಳವಾದ ಒಂದು ಪದ್ಯ ಬರೀತಾಳೆ, ಅದು ಗದ್ಯಗಂಧಿ. ಬಹುಶಃ ಅದೂ ನನಗೆ ಪ್ರೇರಣೆ ಆಗಿರ್ಬೋದು ನನ್ನ ರೂಪಕಾತ್ಮಕ ಚಿಂತನೆಗೆ. ಅಲ್ಲಿ ಮೆಟಫರ ಮೂಲಕ ಹೇಳ್ತಾರೆ, ಯಾವುದನ್ನು ನೇರವಾಗಿ ಹೇಳಲ್ಲ. ನೇರವಾಗಿ ಹೇಳೋದಕ್ಕೂ ಕೆಲವೊಮ್ಮೆ ಅವರಿಗೆ ಅಸಾಧ್ಯವಾಗಿರುತ್ತೆ. ಒಬ್ಬಳು ಹೆಣ್ಮಗಳು ವೆಸ್ಟ್ ಬ್ಯಾಂಕಿಗೆ ಭೇಟಿ ನೀಡುತ್ತಾ ಅಂತ ಹೋಗ್ತಾಳೆ ತವ್ರ ಮನೆಗೆ. ತವ್ರ ಮನೆಯಿಂದ ಬಂದಾಗ ಸೂಟ್ ಕೇಸ್ನಲ್ಲಿರೋ ಪದಾರ್ಥಗಳನ್ನೆಲ್ಲ ತೆಗೆದು ಇಡ್ತಾಳೆ. ಅದು ಹೊರೆ ಇಳಿಸುವ ಕೆಲಸ, ಮೊದಲನೇ ಸಾಲೆ, ಹೊರೆ ಇಳಿಸುವ ಕೆಲಸ. ಆ ಪದಕ್ಕೆ ಯಾಕೆ ಆ ಅರ್ಥ ಇದೆ ಅಂದರೆ ಅಲ್ಲಿಂದೇನೋ ಕಿತ್ತಲೆ ಹಣ್ಣಿನ ಮುರಬ್ಬ ತಗೊಂಬಂದಿರ್ತಾಳೆ, ಜಾತರಂತ ಗಿಡಮೂಲಿಕೆಗಳನ್ನು ತಂದಿರ್ತಾಳೆ, ಮತ್ತು ದ್ರಾಕ್ಷಿ ಬಳ್ಳಿಗಳನ್ನು ಕಟ್ಕೊಂಬಂದಿರ್ತಾಳೆ. ಎಲ್ಲವನ್ನ ಇಳಿಸಿದ ಮೇಲೂ ಕೂಡ ಕೊನೆಯ ಸಾಲು ಹೀಗೆ ಬರುತ್ತೆ, ಒಂದು ಯಾವತ್ತೂ ತೆಗೆಯಲಾಗದ ನೋವಿನ ಪಟ್ಟಣ ಸೂಟ್ಕೇಸ್ನಲ್ಲಿ ಇದೆ ಅಂತ. ಅಂದ್ರೆ ಯಾವತ್ತೂ ಅದನ್ನ ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಒಳಗೆ ಇಟ್ಕೊಳ್ಳೋದು. ಅಂದ್ರೆ ಹೊರೆ ಇಳಿಸ್ತೀವಿ, ಹೊರೆ ಇಳಿಸಿದ ಮೇಲೂ ಕೂಡ ಒಂದು ಹೊರೆ ಇರುತ್ತೆ. ನೋಡೋದಕ್ಕೆ ಇಷ್ಟು ಸರಳವಾಗಿ ಕಾಣಿಸುತ್ತಲ್ಲ, ಅವರ ರೂಪಕಾತ್ಮಕ ಚಿಂತನೆ ಇದೆಯಲ್ಲ, ಅದನ್ನ ಅರ್ಥ ಮಾಡಿಕೊಂಡಾಗ ನನಗೆ ಕವಿತೆಗಳನ್ನು ಬರೆಯೋದಕ್ಕೆ ಬಹಳ ಸುಲಭ ಆಯಿತು. ನೆತ್ತರಲ್ಲಿ ನಿಂದ ಚಂದ್ರ ಅನ್ನೋದೇ ಒಂದು ರೂಪಕ ಆಗಿರ್ತಕ್ಕಂಥದ್ದು. ನೀವು ಹೇಳಿದ್ರಲ್ಲ, ಯುದ್ಧ, ನೆತ್ತರು, ಭೀತಿಯಲ್ಲಿ ಬದುಕ್ತಾರೆ ಅಂತ, ಅದೆಲ್ಲವನ್ನ ಸಂಕೇತಿಸ್ತಕ್ಕಂಥದ್ದು. ಪ್ರೊಫೆಸರ್ ಎಸ್ ವಿ ಪರಮೇಶ್ವರ್ ಭಟ್ರ ನೆನಪಿನ ಅನುವಾದಕ್ಕೆ ಪ್ರಶಸ್ತಿ ಕೂಡ ನಿಮಗೆ ಅದಕ್ಕೆ ಬಂತು, ಅಭಿನಂದನೆಗಳು ಮೇಡಮ್. ಆದರೆ ಅದನ್ನು ಇನ್ನಷ್ಟು ಚರ್ಚೆಗೆ ನಮ್ಮ ಕನ್ನಡದ ಮನಸ್ಸುಗಳು ತೆಗೆದುಕೊಳ್ಬೇಕು ಅನ್ನೋದು ನನಗೆ ಉಳಿದ ನಿಮ್ಮ ಅನುವಾದಕ್ಕೆ ಸಿಕ್ಕ ಪ್ರತಿಕ್ರಿಯೆಗೆ ಹೋಲಿಸಿದರೆ, ನೆತ್ತರಲ್ಲಿ ನೆಂದ ಚಂದ್ರವನ್ನು ಇನ್ನೂ, ಅಂದರೆ ಈ ಗದ್ಯಗಂಧಿ ಇರಲಿ, ನೆತ್ತರಲ್ಲಿ ನೆಂದ ಚಂದ್ರ ಇರಲಿ, ಈ ಕಾಲಕ್ಕೆ ಎಲ್ಲ ಅದನ್ನು ಚರ್ಚೆ ಮಾಡಿ ತೀರ್ಮಾನಿಸ್ಬೇಕು ಅಂತ ನಾವು ಯಾರು ಯೋಚಿಸ್ಬೇಕಾಗಿಲ್ಲ.
ಒಂದು ಸಾಮಾಜಿಕ ನ್ಯಾಯ ಅನ್ನೋದಿರುತ್ತೆ, ಮುಂದಿನ ತಲೆಮಾರಾದರೂ ಅದನ್ನು ಮಾಡಲಿ ಅನ್ನೋದು ನನ್ನ ಈ ಹೊತ್ತಿನ ಆಶಯ. ಕಾವ್ಯವನ್ನು ಮತ್ತು ಅನುವಾದವನ್ನು ಎಷ್ಟು ಗಂಭೀರವಾಗಿ ಪರಿಭಾವಿಸಿದ್ರಿ ಅಂದರೆ, ನೀವು ಅಪ್ಪಿತಪ್ಪಿ ಗದ್ಯದ ಕಡೆ ಹೊರಳಬಹುದು ಅಂತ ನಾವು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಸರಣಿಯ ರೀತಿ ಊರ ಬೀದಿಯ ಸುತ್ತು, ಕಾಳನಾಮ ಚರಿತೆ, ಮತ್ತು ಇತ್ತೀಚೆಗೆ ಬಂದ ಕಸೂತಿಯಾದ ನೆನಪು, ಇತ್ತೀಚೆಗೆ ಬಂದ ಹೊನ್ನಾವರಿಕೆ, ಇವೆಲ್ಲವೂ ನಮಗೆ ಒಂದು ಅಚ್ಚರಿ. ಮತ್ತು ನಿಮಗದು ಅನಿವಾರ್ಯ, ಯಾಕಂತಂದರೆ ನೀವು ಹೇಳಿದ್ರಿ ನಿಮ್ಮ ಬರವಣಿಗೆ ಇರಲಿ ಮತ್ತು ನೀವು ಓದಿ ಅನುವಾದಿಸಿದಿರಲಿ, ಸ್ವಾನುಭವಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವ್ರು ನೀವು. ಅನುಭವವನ್ನು ನೆಚ್ಚಿಕೊಂಡು ಅದು ಎಲ್ಲರೂ ಸೃಜನಶೀಲ ಲೇಖಕರು ಮಾಡ್ತಕ್ಕಂತಹ ಒಂದು ಕಂಡುಕೊಳ್ಳೋಂಥ ಒಂದು ದಾರಿನೇ. ಆದರೆ ಈ ಊರ ಬೀದಿಯ ಸುತ್ತು ಅಥವಾ ಕಸೂತಿಯಾದ ನೆನಪು, ಇದೆಲ್ಲದರಲ್ಲೂ ನನಗೆ ಈಗ ನೋಡಿದಾಗ ಒಂದು ನಾಯಿಯನ್ನು ಇಟ್ಕೊಂಡು ವಾಕಿಂಗ್ ಹೋದಾಗ ನೀವು ಎದುರುಗೊಳ್ತಕ್ಕಂತಹ ಮಾತಾಡ್ತಕ್ಕಂಥ ಅಥವಾ ನಿಮಗಾದ ಅನುಭವಗಳನ್ನೆಲ್ಲ ಗದ್ಯ ಸಾಹಿತ್ಯದಲ್ಲಿ ಪ್ರಬಂಧದ ರೂಪದಲ್ಲಿ ಕೊಡ್ತಾ ಹೋದ್ರಲ್ಲ, ಒಟ್ಟಾರೆಯಾಗಿ ಆ ಸಂಕಲನಗಳನ್ನು ನೋಡಿದಾಗ ನನಗೊಬ್ಬ ಓದಕನಾಗಿ ಅದರಲ್ಲೂ ಒಬ್ಬ ಸಮಾಜಶಾಸ್ತ್ರಜ್ಞೆಯ ಟಿಪ್ಪಣಿ ನೋಟ್ಸ್ ಇದೆ ಅಂತ ಅನಿಸುತ್ತೆ. ಅಂದರೆ ಅವರ ಮನಸ್ಸನ್ನು ಆ ಸಿಚುಯೇಷನನ್ನು ಅರಿತುಕೊಂಡು ಆ ಸಂಕಟವನ್ನು, ಭಾವವನ್ನು, ಆನಂದವನ್ನು ಶೇರ್ ಮಾಡಿಕೊಳ್ಳೋ ಗುಣ ಇದೆಯಲ್ಲ, ಇದೆಲ್ಲ ಆ ಪ್ರಬಂಧದ ಹಿಂದೆ ನಿಮಗೆ ತುಂಬ ಒಂದು ಹತಾರಗಳಾಗಿ ಕೆಲಸ ಮಾಡಿದೆ ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಕೆಲವು ಮಾತುಗಳನ್ನು, ವಿಶೇಷವಾಗಿ ನಿಮ್ಮ ಪ್ರಬಂಧ ಹೊನ್ನಾವರಿಕೆಯ ನಿಮ್ಮ ಅನುಭವ ಇರ್ಬೋದು, ಇವೆಲ್ಲವನ್ನು ಕುರಿತು ನಮ್ಮ ಜೊತೆ ಕೆಲವು ಮಾತುಗಳನ್ನು ಹಂಚ್ಕೋಬೋದಾ ಮೇಡಮ್? ಅಂದರೆ ನಾನು ಯಾವತ್ತೂ ಒಂಟಿಯಾಗಿ ಬೆಳಿಲೇ ಇಲ್ಲ. ಅಂದರೆ ಸಮಾಜವನ್ನು, ನಮ್ಮ ಕುಟುಂಬನೇ ಬಹಳ ದೊಡ್ಡದು ಇದ್ದಿದ್ದರಿಂದ, ಮನೆಯಲ್ಲಿ ತುಂಬ ಜನರಿದ್ದಿದ್ದರಿಂದ, ಎಲ್ಲರನ್ನ ಗಮನಿಸ್ಕೊಂಡು ನೋಡಿಕೊಂಡು ಬೆಳೆದಿದ್ದರಿಂದ, ನಾನು ಎಲ್ಲಿ ಹೋದರೂ ಅದು ನನ್ನ ವಿದ್ಯಾರ್ಥಿಗಳ ಒಡನಾಟ ಇರ್ಬೋದು, ಸಹೋದ್ಯೋಗಿಗಳ ಒಡನಾಟ ಇರ್ಬೋದು, ಅಥವಾ ಬೀದಿಯಲ್ಲಿ ನಾನು ಭೇಟಿ ಮಾಡುವ ಜನರೇ ಇರ್ಬೋದು, ಎಲ್ಲರೂ ನನಗೆ ತುಂಬ ಒಂದು ಅಚ್ಚರಿಯನ್ನು, ಕುತೂಹಲವನ್ನು ಹುಟ್ಟಿಸ್ತಾರೆ. ನಾನು ಗಮನಿಸ್ತಾ ಇರ್ತೀನಿ ಏನು ವಿಶೇಷತೆ ಇದೆ ಇವರಲ್ಲಿ ಅಂತ. ಹಾಗಾಗಿ ನಾನು ಗಮನಿಸಿದ್ದನ್ನು ಜೊತೆಗೆ ನನ್ನ ವೈಯಕ್ತಿಕ ಅನುಭವಗಳಿದೆಯಲ್ಲ, ಬಾಲ್ಯ ತುಂಬ ಸಮೃದ್ಧ ಅನುಭವಗಳನ್ನು ನನಗೆ ಕೊಟ್ಟಿದೆ. ಸುಮಾರು 700-800 ಪುಟ ಗದ್ಯವನ್ನು ಬರೆದ್ರೂ ಇನ್ನೂ ಮೊಗೆದಷ್ಟು ಬಾಲ್ಯದ ನೆನಪುಗಳು ಬರ್ತಾನೆ ಇದೆ, ಊರಿನ ನೆನಪುಗಳು ಇದೆ. ಮೇಟಿಕುರ್ಕೆ ಅನ್ನೋದಂತೂ ಇವಾಗ ಹಾಸನದ ರಾಜರಾವ್ ಅವರ ಕಾಂತಾಪುರದ ಹಾಗೆ, ಮಾಲ್ಗುಡಿ ಡೇಸ್ನ ಮಾಲ್ಗುಡಿಯ ಹಾಗೆ ಮೇಟಿಕುರ್ಕೆ ಕೂಡ ಪ್ರಬಂಧದಲ್ಲಿ, ಕನ್ನಡ ಸಾಹಿತ್ಯದಲ್ಲಿ ದಾಖಲಾಗ್ತಾ ಇದೆ. ನನಗೆ ಆ ಕ್ಷಣಕ್ಕೆ ಅನಿಸೋದು, ನಿಮ್ಮ ಆ ನೆನಪುಗಳಲ್ಲಿ ನಿಮ್ಮ ಮಾತಿಗೆ ನಾನು ಜೋಡಿಸೋದಾದರೆ, ಒಂದು ನೀವು ಹೇಳಿದ್ರಿ ಬಾಲ್ಯ ತುಂಬ ಸಮೃದ್ಧವಾಗಿತ್ತು ಅಂತ. ಪ್ರತಿಯೊಬ್ಬ ಯಶಸ್ವಿ ಲೇಖಕನನ್ನು ನೀವು ಗಮನಿಸಿ ನೋಡಿ, ಬಾಲ್ಯದ ಅನುಭವಗಳು ತುಂಬ ಕೈ ಹಿಡಿದು ಮುನ್ನಡೆಸುತ್ತೆ ಅನ್ನೋದು ಒಂದು ಇದಾಗಿರೋ ಸಂಗತಿ. ಹಾಗಾಗಿ ನಿಮಗೆ ನಿಮ್ಮ ಊರಿನ, ನಿಮ್ಮ ತಂದೆಯ, ನಿಮ್ಮ ತಾಯಿಯ, ಅಥವಾ ನೀವೇ ಬಳಸೋ ಹಾಗೆ ಮೊನ್ನೆ ಒಂದು ಪ್ರಬಂಧದಲ್ಲಿ ಬರೆದಿದ್ರಿ ಅಟ್ಟ ಅಂತ ಹೇಳಿ, ಅಟ್ಟ ಅಂದ ತಕ್ಷಣ ಅಮ್ಮ, ಅಮ್ಮನ ಲೋಕ, ಅದೆಲ್ಲ ಜತನದಿಂದ ಅಮ್ಮ ನಿಮಗೆ ರವಾನಿಸಿದ ಬಗ್ಗೆ, ಹಾಗೆ ಮನೆ ಹಿತ್ತಲು ಅಂದ ತಕ್ಷಣ ನನಗೆ ನಿಮ್ಮ ತಂದೆ ಅಲ್ವಾ. ಈ ಎಲ್ಲ ನೆನಪುಗಳು ನಿಮ್ಮ ಪ್ರಬಂಧದಲ್ಲಿ ದಾಖಲಾಗ್ತಾ ಆಗ್ತಾ ಎಲ್ಲರಿಗೂ ಅವ್ರವ್ರ ಊರಿನ ಪ್ರೀತಿಸೋ ಹಾಗೆ, ಬರೆಯೋ ಹಾಗೆ ಮಾಡ್ತಾ ಇರ್ತಕ್ಕಂಥ ಗುಣ ಇರೋವಂಥದ್ದು. ಹಾಗಾಗಿ ಖಂಡಿತ ಆ ನೆನಪುಗಳನ್ನು ನೀವು ನನ್ನ ಜೊತೆ ಹಂಚ್ಕೋಬೇಕು ಮೇಡಮ್. ನಿನ್ನ ತಂದೆ, ನಿಮ್ಮ ತಾಯಿ, ನಿಮ್ಮ ಊರು, ಬಯಲಸೀಮೆಯ ಬನಿ. ನಮ್ಮೂರು ಅರಸೀಕೆರೆ ಹತ್ರ ಮೇಟಿಕುರ್ಕೆ, ಈಗಾಗಲೇ ಅದರ ಹೆಸರನ್ನು ಹೇಳಿದ್ದೀರಾ. ನಿಜ ಹೇಳಬೇಕಂದ್ರೆ ಅದು ಮಲೆನಾಡಲ್ಲ, ಬಹಳ ಪ್ರಖರವಾದ ಬಿಸಿಲು ಇರುವ ಬಯಲುಸೀಮೆ. ನಾವೇನು ನದಿಯನ್ನು ನೋಡಿರಲಿಲ್ಲ, ಸಮುದ್ರವನ್ನು ನೋಡಿರಲಿಲ್ಲ, ಕಾಡು ಅಂದರೆ ಏನು ಅಂತನೂ ಗೊತ್ತಿಲ್ಲ, ಬರೀ ಕುರುಚಲುಗಳ ಗಿಡಗಳು ಇರುವಂಥದ್ದು, ಹೊನ್ನಾವರಿಕೆ, ಹಾ ಹೊನ್ನಾವರಿಕೆ, ಸುತ್ತ ಬೆಟ್ಟ ಗುಡ್ಡಗಳು, ಅದಕ್ಕೂ ಒಂದು ವಿಶೇಷವಾದ ಅಸ್ಮಿತೆ ಇದೆ. ಅದು ನಾನು ಚಿಕ್ಕ ವಯಸ್ಸಿನಲ್ಲಿ ಒಂದು ತಪ್ಪು ತಿಳುವಳಿಕೆ ಹೊಂದಿದ್ದೆ, ಅಂದರೆ ಕವಿ ಆಗಬೇಕಾದ್ರೆ ಯಾವಾಗಲೂ ಕೋಗಿಲೆ ಕೂಗ್ತಾ ಇರಬೇಕು, ಮಾವಿನ ಮರ ಇರಬೇಕು, ಮಲ್ಲಿಗೆ ಇರಬೇಕು, ಈ ಥರದ ಭ್ರಮೆಗೆ ಒಳಗಾಗಿದ್ದೆ. ಆದರೆ ಗುಡ್ಡಗಾಡಿನ ಪ್ರದೇಶದಿಂದ ಬಂದವರಲ್ಲೂ ಕೂಡ ಆ ಗುಡ್ಡಗಾಡು, ಅಲ್ಲಿರುವ ಹೂವುಗಳು, ಅಲ್ಲಿರುವ ಹಳದಿ ಬಣ್ಣ, ಆ ಬಿಸಿಲಿನ ಹಳದಿ ಬಣ್ಣ ಎಷ್ಟೊಂದು ಪ್ರಕಾಶಮಾನವಾಗಿ ಎದೆಯೊಳಗೆ ಜ್ವಲಿಸ್ತಾ ಇರುತ್ತೆ ಅನ್ನೋದು ಅರ್ಥ ಆಯಿತು. ಈಗಾಗಲೇ ತಂದೆ ತಾಯಿ ಬಗ್ಗೆ ಹೇಳಿದರೆ,
ನಮ್ದು ಒಂಥರ ಗೋಡೆಗಳೇ ಇಲ್ಲದಂತಹ ಬದುಕು, ಒಂದು ಬರಹದಲ್ಲಿ ಬರ್ದಿದ್ದೀನಿ ಗೋಡೆಗಳಿಲ್ಲದ ಬದುಕು ಅಂತ. ಅಂದ್ರೆ ಯಾವುದೇ ಮಿತಿ ಇಲ್ಲ, ಬಾಗಿಲು ಯಾವಾಗ್ಲೂ ತೆರೆದಿರುತ್ತೆ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಬರೀ ಸಂಬಂಧಿಗಳು ಅಂತಿಲ್ಲ, ಸಂಬಂಧ ಇಲ್ಲದೆ ಇರೋ ಮಕ್ಕಳೆಲ್ಲ ನಮ್ಮ ಮನೆಗೆ ಓದೋದಕ್ಕೆ ಬರ್ತಾ ಇದ್ರು, ಅವರಿಗೆಲ್ಲ ನನ್ನ ತಂದೆ ಆಶ್ರಯವನ್ನ ನೀಡ್ತಾ ಇದ್ರು. ಶಾನ್ಭೋಗರು, ಶಾನ್ಭೋಗರು ಮಗಳು ಅಂತ ತಮಾಷೆ ಮಾಡಿದ್ರು. ಹೌದು. ಆಮೇಲೆ ಶಿಕ್ಷಣಕ್ಕೆ ತುಂಬಾ ಮಹತ್ವ ಇದ್ದಂತಹ ಜಾಗ, ಮತ್ತೆ ಅಷ್ಟೇ ಕೆಲಸವನ್ನ ಮಾಡಿಸ್ತಾ ಇದ್ರು. ಅಂದ್ರೆ ಊಟ ಮಾಡ್ಬೇಕಾದ್ರೆ ಇಷ್ಟು ಕೆಲಸ ಮಾಡಬೇಕು ಅನ್ನುವ ಒಂದು ನಿಬಂಧನೆ ಮೇಲೆ ಅದೆಲ್ಲ ನನಗೆ ಶಿಕ್ಷಣ ಅಂತ ಅನ್ನಿಸ್ತು. ಬಾಲ್ಯದಲ್ಲಿ ಇಂಥ ಅನುಭವಗಳೆಲ್ಲ ದೊಡ್ಡ ಲೋಕವನ್ನೇ ತೆರೀತು. ಆಮೇಲೆ ಎಲ್ಲರ ಜೊತೆ ಒಡನಾಟ ಇದ್ದಿದ್ದರಿಂದ ನನ್ನ ಲೋಕ ವಿಸ್ತಾರ ಆಗ್ತಾ ವಿಸ್ತಾರ ಆಯಿತು. ಆದರೆ ಆಮೇಲೆ ಬೆಂಗಳೂರಿಗೆ ಬಂದ್ರಿ ಸ್ನಾತಕೋತ್ತರ ಪದವಿಗೆ. ಅಲ್ಲಿ ನಿಮಗೆ ಅನೇಕ ಪ್ರತಿಭಾವಂತ ಕನ್ನಡ ಸಾಹಿತ್ಯದ ದಿಗ್ಗಜರ ಸಂಪರ್ಕ ದೊರೆಯಿತು. ಆರಂಭದಲ್ಲಿ ನಿಮ್ಮ ಕವಿತೆಗಳಿಗಿರಲಿ, ನಿಮ್ಮ ಅನುವಾದಕ್ಕಿರಲಿ, ಲಕ್ಷ್ಮೀನಾರಾಯಣ ಭಟ್ರು, ಸಿದ್ಧಲಿಂಗಯ್ಯನವರು, ಡಿ ಆರ್ ಎನ್ನು, ಕೀರಮ್ಮು, ಇಂತಹ ಮಹಾ ಮೇಧಾವಿ ವಿದ್ವಾಂಸರಿಂದ ಸಿಕ್ಕ ಪ್ರತಿಕ್ರಿಯೆ ಕೂಡ ದೊಡ್ಡದು. ಅದನ್ನು ನೀವು ನೆನಪು ಮಾಡ್ಕೋಬೇಕು ಅಂತ. ಯಾಕಂತಂದರೆ ಹಿರಿಯರಿಂದ ನಿಮಗೆ ಏನು ಸಿಕ್ಕಿದೆಯೋ ಅದು ಈಗ ನಿಮ್ಮಿಂದ ನಿಮ್ಮ ಮುಂದಿನ ತಲೆಮಾರಿಗೆ ಸಿಗ್ತಾ ಇರೋದನ್ನು ನಾನು ನೋಡಿದ್ದೀನಿ. ನಿಮ್ಮ ಪ್ರಭಾವದಿಂದ, ಪ್ರಭಾವದಿಂದ ನೇರ ಪ್ರಭಾವ ಅಂತ ಹೇಳಲಾರೆ. ಯಾಕಂದರೆ ಈಗ ಕೊರೋನಾ ಸಂದರ್ಭದಲ್ಲಿ ಇಡೀ ನಾಡು ಗಮನಿಸಿದೆ. ಮಗಳು ಮಗನ ಕೂರಿಸ್ಕೊಂಡು ಹಳೆಗನ್ನಡ ಕಾವ್ಯ ವಾಚನವನ್ನು ಹೇಳ್ಕೊಡ್ತಾ ಇದ್ರಿ ನೀವು, ಅವ್ರು ಕಲೀಲಿ ಅಂತಂದ್ಬಿಟ್ಟು. ಅದರಿಂದ ಕವಿಯಾದ ಅಂತ ಹೇಳಲಾರೆ. ಆದರೆ ನಿಮ್ಮ ಒಳಗಿನ ತುಡಿತದಿಂದ ನಿಮ್ಮ ಮಗ ಕೂಡ ಇವತ್ತೊಬ್ಬ ಪ್ರಸಿದ್ಧ ಕವಿಯಾಗಿದ್ದಾನೆ. ಗ್ರಾಫಿಟಿಯ ಹೂಗಳು ಎಷ್ಟು ಚರ್ಚೆಗೊಳಗಾಯಿತು. ಹಾಗೆ ನಿಮ್ಮ ಅನುವಾದದಿಂದ ಆತ ಕೂಡ ಮಹತ್ವದ ಒಂದು ಇದರ ಇದು ಮುಂದಿನ ತಲೆಮಾರಿಗೆ ನೀವು ಅದನ್ನು ರವಾನಿಸೋ ಒಂದು ಹೊಣೆ ನಿಮ್ಮ ಗುರುಗಳು ನಿಮಗೆ ಕೊಟ್ಟಿದ್ದಾರಲ್ಲ, ಆ ಕುರಿತು ಕೆಲವನ್ನ ನೆನಪು ಮಾಡ್ಕೋಬೋದಾ ಮೇಡಮ್? ಮೊದಲನೇದಾಗಿ ನನ್ನ ಮೊದಲನೇ ಸಂಕಲನಕ್ಕೇನೆ ಜಿ ಎಸ್ ಎಸ್ ಅವರೇ ಮುನ್ನುಡಿ ಬರೀತೀನಿ ಅಂತ ಹೇಳಿದ್ರು ಗುರುಗಳೇ. ಆಮೇಲೆ ಆಶ್ಚರ್ಯ ಅಂದರೆ ನಮ್ಮ ಮೇಷ್ಟ್ರುಗಳೆಲ್ಲ ಹೇಗಿದ್ರು ಅಂದರೆ, ನಾನು ವಿದ್ಯಾಭ್ಯಾಸ ಮುಗಿಸಿ ಊರಿಗೆ ಹೋದ್ಮೇಲೆ ಪತ್ರ ಬರಿತಾ ಇದ್ರು, ಹೇಗಿದ್ದೀರಾ, ಏನು ಏನು ಬರೀತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ. ಅದ್ರ ಜೊತೆಗೆ ಒಂದು ಪತ್ರಿಕೆಯಲ್ಲಿ ಯಾವುದಾದ್ರೂ ಒಂದು ಕವಿತೆ ಪ್ರಕಟ ಆದರೆ ನಾನು ಇಟ್ಕೊಂಡಿದ್ದೀನಿ, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರು ಆ ಕವಿತೆಯ ಬಗ್ಗೆ ದೀರ್ಘವಾಗಿ ವಿಮರ್ಶೆ ಬರೆದು ನಾನು ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನು ಸಲಹೆಗಳನ್ನು ಕೊಡ್ತಾಯಿದ್ರು. ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಈ ಎಲ್ಲ ಮಹನೀಯರು ಬಂದು ಮುಂದುಗಡೆ ಸಾಲಿನಲ್ಲಿ ಕೂತ್ಕೊಳ್ತಾ ಇದ್ರು. ನಾನು ನೃತ್ಯ ಮಾಡಿದಾಗ ರಂಗಪ್ರವೇಶಕ್ಕೆ ಎಚ್ ಎಸ್ ವಿ ಬಂದಿದ್ದರು, ಲಕ್ಷ್ಮಣ ರಾವ್ ಬಂದಿದ್ದರು, ಮತ್ತು ಜಿ ಎಸ್ ಎಸ್ ಮತ್ತು ಲಕ್ಷ್ಮೀನಾರಾಯಣ ಭಟ್ರೆ ಅದಕ್ಕೆ ಮುಖ್ಯ ಅತಿಥಿಗಳಾಗಿದ್ದರು. ಅಂದರೆ ಅವರು ಎಲ್ಲೇ ಇರಲಿ ನಮಗೆ ನಮ್ಮ ಬೆಳವಣಿಗೆಗೆ ಪೂರಕವಾಗಿ ಏನೇನು ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಮಾಡ್ತಾಯಿದ್ರು. ಹಾಗಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಆಗೋಯ್ತು. ನಾನೊಬ್ಬಳು ಉಪನ್ಯಾಸಕಿ ಆದ ಮೇಲೆ ನಾನು ಅವರಿಂದ ಏನು ಕಲ್ತ್ಕೊಂಡಿದ್ನೋ, ಏನು ಮಾರ್ಗದರ್ಶನವನ್ನು ಪಡೆದಿದ್ನೋ, ಹಾಗಾಗಿ ನನ್ನ ವಿದ್ಯಾರ್ಥಿಗಳನ್ನು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹಿಸೋದು ನನ್ನ ಜವಾಬ್ದಾರಿ, ಸಾಂಸ್ಕೃತಿಕ ಜವಾಬ್ದಾರಿ ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನು ಎಷ್ಟು ಮಟ್ಟಿಗೆ ಕೆಲವೊಮ್ಮೆ ಈಗಿನ ಕಾಲ ಆಗಿನ ಕಾಲಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆಗ ಕಡಿಮೆ ಪುಸ್ತಕಗಳು ಬರ್ತಿದ್ದು, ಎಲ್ಲ ಪ್ರತಿಕ್ರಿಯೆಗಳನ್ನು ತೋರ್ತಿದ್ರು. ಇವತ್ತು 20-30 ಪುಸ್ತಕಗಳು ಒಂದೇ ದಿನ ನನಗೆ ಬಂದರೆ ನನಗೆ ಪ್ರತಿಕ್ರಿಯೆ ತೋರಿಸೋದು ಕಷ್ಟ ಆಗುತ್ತೆ. ಬಟ್ ಆದರೆ ಅದನ್ನು ಮಾಡಬೇಕು, ಮಾಡಿದ್ರೆ ಮಾಡ್ತಾ ಇದ್ದೀರಾ. ಎಷ್ಟು ಜನರಿಗೆ ಬೆನ್ನುಡಿ ಬರೆದಿದ್ದೀರಾ, ಮುನ್ನುಡಿ ಬರೆದಿದ್ದೀರಾ, ಆಮೇಲೆ ಓದಿ ಅವರಿಗೆ ಹೇಳ್ತೀರಾ ಪುಸ್ತಕ ಬಂದ ಮೇಲೆ. ಹೊಸ ತಲೆಮಾರೇ ನಿಮ್ಮನ್ನು ಬಹಳ ಪ್ರೀತಿಯಿಂದ ಕಮಲಮ್ಮ ಅಂತ ಗುರುತಿಸೋ ಹಾಗೆ, ಆ ಕಮಲಮ್ಮ ಅನ್ನೋ ಪ್ರೀತಿಯ ಮಾತಿನ ಹಿಂದೆ ನೀವು ಅವರಿಗೆ ಕೊಡ್ತಾ ಇರೋ ಪ್ರೋತ್ಸಾಹ ಮತ್ತು ಬೆನ್ನು ತಟ್ಟುವಿಕೆ ಇದೆಯಲ್ಲ, ಆ ಮಮತೆ ಎದ್ದು ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಭಾಳ ಒಳ್ಳೆ ಆಡಳಿತಗಾರರಾಗಿದ್ದಿರಿ. ಸ್ವತಃ ನಾನೇ ನಿಮ್ಮ ಸಹೋದ್ಯೋಗಿಯಾಗಿ 3 ವರ್ಷಗಳ ಕಾಲ ನಾನು ನೋಡಿದ್ದೀನಿ. ಆಗಲೂ ಕೂಡ ನಿಮ್ಮ ಕ್ರಿಯಾಶೀಲತೆ ಬತ್ತಿ ಹೋಗಿಲ್ಲ. ಆದರೆ ಒಂದು ಆಡಳಿತ ನಡೆಸಬೇಕಾದ್ರೆ ಎಷ್ಟೆಲ್ಲ ಸವಾಲುಗಳಿರುತ್ತೆ, ನೀವು ಅದನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತವ್ರು. ನಾನು ಸುಮಾರು 16 ಜನ ಪ್ರಿನ್ಸಿಪಾಲ್ರ ಜೊತೆ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ಅತ್ಯಂತ ಪ್ರಾಮಾಣಿಕತೆಯಿಂದ ಆ ಕೆಲಸವನ್ನು ನೀವು ನಿರ್ವಹಿಸಿದ್ರಿ. ಆಮೇಲೆ ಈ ಶಿಕ್ಷಣ ಇಲಾಖೆ ನಿಮಗೆ ಒಂದು ದೊಡ್ಡ ಜಗತ್ತನ್ನು ಕೊಟ್ಟಿದೆ, ಅದು ಶಿಷ್ಯವೃಂದ. ಎಂತೆಂಥ ವೃತ್ತಿಲಿದ್ದಾರೆ ಇವತ್ತು, ಅದರ ಕೆಲವು ನೆನಪುಗಳನ್ನು ಮಾಡ್ಕೋಬೋದಾ ಮೇಡಮ್? ಆಡಳಿತದ ನೆನಪುಗಳು ಅದು ಒಂದು ಸವಾಲಾಗಿತ್ತು. ಆದರೆ ನಾನು ಉಪನ್ಯಾಸಕಿಯಾಗಿದ್ದಾಗ ಮಾಡಿದ
ನೂರಾರು ಪ್ರಯೋಗಗಳು ಇತ್ತಲ್ಲ. ನನಗೆ ಸ್ವಲ್ಪ ಸರ್ಕಾರಿ ಕಾಲೇಜುಗಳಲ್ಲಿ ಆರ್ಥಿಕ ಹಿನ್ನೆಲೆ ಇಲ್ಲದೆ ಇರೋ ಮಕ್ಕಳು ಮತ್ತು ರೂಕ್ಷ ವಾತಾವರಣದಲ್ಲಿ ಬೆಳೆದವರು, ಪ್ರೀತಿಯನ್ನೇ ಕಾಣದೇ ಇರೋರು, ಇಂಥ ಮಕ್ಕಳೆಲ್ಲ ಬರ್ತಿದ್ರು. ಹಾಗಾಗಿ ನಾನು ನನಗೆ ಗೊತ್ತಿರುವ ಕಲೆ, ಹಾಡು, ಸಾಹಿತ್ಯದ ಮೂಲಕ ಅವರ ಕ್ರೌರ್ಯವನ್ನು ಕಡಿಮೆ ಮಾಡೋದು ಮತ್ತು ಭಾವನೆಗಳ ಮೂಲಕ ಹತ್ತಿರಕ್ಕೆ ಹೇಳಿಕೊಂಡು ಮುಂದೆ ನಡೆಯಬಹುದಾದ ದಾರಿಯನ್ನು ತೋರಿಸೋದಕ್ಕೆ ಅನೇಕ ಪ್ರಯೋಗಗಳನ್ನ ಮಾಡಿದೆ. ಗೋಡೆ ಪತ್ರಿಕೆಗಳನ್ನು ಮಾಡಿದೆ, ಕೈ ಬರಹದ ಪತ್ರಿಕೆಗಳನ್ನು ಮಾಡಿದೆ, ಬರೆಸಿದೆ. ಅದರ ಫಲ ಮಕ್ಕಳಿಗೆ ಬರೆಯಕ್ಕೆ ಹೇಳಿದೆ. ಹೌದು ಹೌದು, ಆತ್ಮಕಥೆಗಳನ್ನು ಬರೆಸಿದೆ. ಹೀಗಾಗಿ ಅವರು ತಮ್ಮ ನೋವನ್ನು ಹಗುರಗೊಳಿಸ್ತಾ ಮುಂದೆ ಬಂದರು. ಈಗ ಅನೇಕ ರಂಗಗಳಲ್ಲಿ ನನ್ನ ಶಿಷ್ಯರು ಬಹಳ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಬಹುಶಃ ನೃತ್ಯ ಕಲಾವಿದರು, ಅದು ಅವರಲ್ಲಿನ ಪ್ರತಿಭೆ, ಅದರ ಜೊತೆಗೆ ಅವರಿಗೆ ಒಂದು ಸಿಕ್ಕ ಅವಕಾಶ ಅಂತ ಕೂಡ ನಾನು ನಂಬಿದ್ದೀನಿ. ಇವತ್ತಿನ ಈ ಲಿಟ್ರರಿ ಗುರು ಕಾರ್ಯಕ್ರಮದಲ್ಲಿ ನೀವು ಬಂದು ನಿಮ್ಮ ಆ ಹೊಸ ಪ್ರಯೋಗದ ಬಗ್ಗೆ ಮತ್ತು ಒಟ್ಟು ನಿಮ್ಮ ಸಾಹಿತ್ಯದ ಪಯಣದ ಕೆಲವು ಹೆಜ್ಜೆಗಳನ್ನಾದರೂ ನೆನಪು ಮಾಡಿಕೊಳ್ಳೋವಂಥ ಒಂದು ಅವಕಾಶ ಈ ಮೂಲಕ ಇಡೀ ಕನ್ನಡ ನಾಡಿಗೆ ದೊರಕಿತು. ಈ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಬಂದು ಲಿಟ್ರರಿ ಗುರು ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯನ್ನು ಸಂಪನ್ನಗೊಳಿಸಿದ್ದಕ್ಕಾಗಿ ನಾನು ನಿಮಗೆ ಅತ್ಯಂತ ಪ್ರೀತಿಯಿಂದ ಎಲ್ಲ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ ಮೇಡಮ್. ನನ್ನನ್ನು ಇಲ್ಲಿಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿದ ಚಂದನ ವಾಹಿನಿ ಮತ್ತು ನನ್ನನ್ನು ಸಂದರ್ಶನ ಮಾಡಿದ ನಿಮಗೂ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಮೇಡಮ್.